ಬಟರ್ ಕೋಳಿ ತಿಂದ್ರೆ ಮಕ್ಕಳೇ ಆಗಲ್ಲ ಅನ್ನುವಂತಹ ಒಂದು ಬ್ರೇಕಿಂಗ್ ನ್ಯೂಸ್ ಇದೀಗ ಲಭ್ಯವಾಗ್ತಾ ಇದೆ. ಬ್ರಾಯ್ಲರ್ ಕೋಳಿ ತಿಂದ್ರೆ ಮಕ್ಕಳೇ ಆಗಲ್ವಂತೆ, ಕೋಳಿ ಮಾಂಸ ತಿಂದ್ರೆ ಪುರುಷತ್ವವೇ ಹೋಗಿಬಿಡುತ್ತಂತೆ. ಇದು ಮಾಂಸ ಪ್ರಿಯರು ನಿಜಕ್ಕೂ ನೋಡಲೇಬೇಕಾದಂತಹ ಸುದ್ದಿ. ಕೋಳಿ ಮಾಂಸದ ತೂಕವನ್ನ ಹೆಚ್ಚಿಸುವ ಸಲುವಾಗಿ ಕೆಮಿಕಲ್ ಅನ್ನ ಬಳಕೆ ಮಾಡಲಾಗ್ತಾ ಇದೆ. ಕೋಳಿಗಳಿಗೆ ರೋಗ ಹರಡದಂತೆ ಪೆನ್ಸಿಲಿನ್ ಸೇರಿದಂತೆ ರೋಗ ನಿರೋಧಕ ಔಷಧಿಗಳನ್ನ ಬಳಕೆ ಮಾಡಲಾಗ್ತಾ ಇದೆ. ಈ ಕೋಳಿಗಳ ಮಾಂಸವನ್ನ ತಿಂದ್ರೆ ಕಿಡ್ನಿಗೆ ತೊಂದರೆ, ಸ್ಥೂಲಕಾಯದ ಭೀತಿ ಎದುರಾಗ್ತಾ ಇದೆ. ಎಸ್, ಪೌಲ್ಟ್ರಿ ಉದ್ಯಮವು ಮನುಷ್ಯನ ಆರೋಗ್ಯದ ಮೇಲೆ ಗಂಭೀರ ಸಮಸ್ಯೆಗಳನ್ನ ತಂದೊಡ್ಡುವಂತಹ ಪ್ರತಿರೋಧಕ ನಿರೋಧಕ ಉತ್ಪತ್ತಿ ಮಾಡುವಂತಹ ತಾಣವಾಗಿದೆ ಅನ್ನುವಂತಹ ಒಂದು ಶಾಕಿಂಗ್ ನ್ಯೂಸ್ ಇದೀಗ ಹೊರಬೀಳ್ತಾ ಇದೆ. ವಿಶ್ವ ಆರೋಗ್ಯ ಸಂಸ್ಥೆಯು ವಿನಾಶಕಾರಿ ಡ್ರಗ್ಸ್ಗಳು ಜೀವ ಸಂಕುಲಕ್ಕೆ ಮಾರಕ ಅಂತ ಹೇಳಲಾಗ್ತಾ ಇದೆ. ಭಾರತದ ಪಂಜಾಬ್ ರಾಜ್ಯದಲ್ಲಿನ ಪೌಲ್ಟ್ರಿ ಉದ್ಯಮದಲ್ಲಿ ಸಂಶೋಧನೆ ನಡೆಸಿರುವಂತಹ ವಿಜ್ಞಾನಿಗಳು ಕೋಳಿಗಳಿಗೆ ಯಾವುದೇ ರೋಗವನ್ನ ಹರಡದಂತೆ ನೀಡುವ ಪೆನ್ಸಿಲಿನ್ ಮತ್ತು ಸೆಫಲೋರಿಸ್ಟ್ ಎನ್ನುವಂತಹ ರೋಗ ನಿರೋಧಕ ಔಷಧಿ ಸಖತ್ ಡೇಂಜರ್ ಅಂತ ಮಾಹಿತಿ ಹೇಳಲಾಗ್ತಾ ಇದೆ. ಇನ್ನು ಕೋಳಿಗಳಿಗೆ ನೀಡುವಂತಹ ರೋಗ ನಿರೋಧಕಗಳಿಂದ ಅಪಾಯಕಾರಿಯಾದಂತಹ ಬ್ಯಾಕ್ಟೀರಿಯಾಗಳ ಉತ್ಪಾದನೆ ಕೂಡ ಆಗ್ತಾ ಇದೆ. 35 ದಿನಗಳಿಗೆ ಬರುವಂತಹ ಕೋಳಿಗಳು ಇಲ್ಲಿ 30 ದಿನದಲ್ಲಿ ಮಾರುಕಟ್ಟೆಗೆ ಬರುವಂತೆ ಮಾಡಲಾಗ್ತಾ ಇದೆ. ಇಂತಹ ವಿಷಕಾರಿ ಕೋಳಿ ಮಾಂಸವನ್ನ ಬಳಸಿದ ಬಳಿಕ ಉಳಿದ ತ್ಯಾಜ್ಯವನ್ನೆಲ್ಲ ಪರಿಸರ ಸೇರೋದ್ರಿಂದ ಗಾಳಿ ಇರ್ಬೋದು, ಅಂತರ್ಜಲ ಮಣ್ಣು ಸೇರಿ ಇಡೀ ವಾತಾವರಣವೇ ನಿಜಕ್ಕೂ ಕಲುಷಿತವಾಗ್ತಾ ಇದೆ. ಇನ್ನು ಇದ್ರಿಂದ ಕೋಳಿ ಮಾಂಸವನ್ನ ಸೇವಿಸದೇ ಇರೋರಿಗೂ ಕೂಡ ಈ ಸೋಂಕು ಅಂತರ್ಜಲವನ್ನ ಸೇವಿಸುವಂತಹ ಮನುಷ್ಯರಿಗೆ ಹರಡುತ್ತೆ ಎನ್ನುವಂತಹ ಮಾಹಿತಿಯನ್ನ ಇದೀಗ ವಿಜ್ಞಾನಿಗಳು ಹೊರಬಿಚ್ಚಿಟ್ಟಿದ್ದಾರೆ. ಇನ್ನು ಇಂತಹ ಮಾಂಸದ ಸೇವನೆಯಿಂದಾಗಿ ಪ್ರಮುಖವಾಗಿ ಕಿಡ್ನಿಗಳ ಮೇಲೆ ದುಷ್ಪರಿಣಾಮ ಬೀರ್ತಾ ಇದೆ, ಅಲ್ಲದೆ ವಿಶೇಷವಾಗಿ ಪುರುಷರಿಗೆ ನಪುಂಸಕತೆಯನ್ನ ಉಂಟು ಮಾಡ್ತಾ ಇದೆ. ಬಳಿಕ ಮನುಷ್ಯರಲ್ಲಿ ವಿಪರೀತ ಕೊಬ್ಬು ಬೆಳೆಯುವಂತೆ ಇದು ಮಾಡುತ್ತೆ. ಇನ್ನು ಸ್ಥೂಲ ಕಾಲಕ್ಕೆ ಇದು ಆಹ್ವಾನ ನೀಡ್ತಾ ಇದೆ ಅಂತಾನೆ ಹೇಳ್ಬೋದಾಗಿದೆ. ಎಸ್, ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜೇಗೌಡ. ಎಸ್ ಮಂಜೇಗೌಡ, ಏನಿದು ಕೋಳಿ ತಿಂದ್ರೆ ಇದು ಚಿಕನ್ ಅಲ್ಲ ವಿಷ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ, ಸ್ಫೋಟಕ ಮಾಹಿತಿ. ಹಾಗಾದ್ರೆ ಇನ್ ಮುಂದೆ ಚಿಕನ್ ತಿನ್ನೋರ ಗತಿ ಏನು ಅಂತ? ಹೌದು ಲಂಚನ್ ಅವ್ರೆ, ಏನಂತಂದ್ರೆ ಈಗ ಕೋಳಿಯನ್ನ ಈಗ ಏನು ಫಾರ್ಮ್ಗಳಲ್ಲಿ ಬೆಳೆಸ್ತಾರೆ, ಅವರು ಒಂದು ತಿಂಗಳಲ್ಲಿ ಅಂದ್ರೆ 25-30 ದಿನದೊಳಗಡೆ ಬರುವ ಹಾಗೆ ಆ ಕೋಳಿಯನ್ನ ರೆಡಿ ಮಾಡ್ತಾರೆ. ಆ ಕೋಳಿ ಅಷ್ಟು ದಿನದಲ್ಲಿ ಅಷ್ಟು ಬೇಗ ಮಾಂಸಕ್ಕೆ ಏನು ತಿನ್ಲಿಕ್ಕೆ ರೆಡಿ ಆಗ್ಬೇಕು ಅಂತ ಅಂದ್ರೆ ಅಟ್ಲೀಸ್ಟ್ ಅದಕ್ಕೆ ವಾರಕ್ಕೆ ಒಂದೊಂದು ರೀತಿ ಇಂಜೆಕ್ಷನ್ ರೀತಿ ಇಂಜೆಕ್ಷನ್ ಕೊಟ್ಕೊಂಡ್ ಬರ್ತಾರೆ. ಇಂಜೆಕ್ಷನ್ ಕೊಟ್ಟಂಗೆ ಅದ್ರ ತೂಕ ಜಾಸ್ತಿ ಆಗ್ತಾ ಹೋಗುತ್ತೆ. ಮಾರಾಟ ಮಾಡುವವರು ಮತ್ತೆ ವ್ಯಾಪಾರಸ್ಥರು ಮತ್ತೆ ಆ ಕೋಳಿಯನ್ನ ಸಾಕಣೆ ಮಾಡುವಂತ ಉದ್ಯಮಿಗಳಿಗೆ ಅದರಿಂದ ಸಾಕಷ್ಟು ಅನುಕೂಲ ಇದೆ. ಅದರಿಂದ ಏನಂತಂದ್ರೆ ಆ ಕೋಳಿಯನ್ನ ಮನುಷ್ಯರು ತಿಂದ್ರೆ ಅವರು ಏನು ಇಂಜೆಕ್ಷನ್ ಕೊಟ್ಟು ಬೆಳೆಸಿರ್ತಾರೆ, ಅದರಿಂದ ಈಗ ಬೊಜ್ಜು ಬರ್ಬೋದು. ಈಗ ನಾವು ಸಿಟಿಗಳಲ್ಲಿ ಸಾಮಾನ್ಯವಾಗಿ ನೋಡ್ಬೋದು, ಆಲ್ಮೋಸ್ಟ್ ಎಲ್ಲರೂ ಬೊಜ್ಜು ಸಮಸ್ಯೆಯಿಂದ ಬಳಲ್ತಾ ಇರ್ತಾರೆ. ಈ ರೀತಿ ಹಲವಾರು ಸಮಸ್ಯೆಗಳಿಂದ ಬಳಲಿದ್ರೆ ಅದು ಲೈಂಗಿಕ ಕ್ರಿಯೆಗೆ ಸಮಸ್ಯೆ ಆಗುತ್ತೆ, ಮತ್ತೆ ಅದರಿಂದ ಮಕ್ಕಳಾಗದ್ರೆ ಅಂತ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಅಂತ ಒಂದು ವರದಿ ಬಂದಿದೆ ಲಾಂಛನ. ಓಕೆ, ಹಾಗಾದ್ರೆ ನಿನ್ ಚಿಕನ್ ತಿನ್ನೋದೇ ಬಿಟ್ಬಿಡ್ಬೇಕಂತ ಹೇಗೆ ಅಂತ? ಚಿಕನ್ ತಿನ್ನೋದು ಬಿಟ್ಬಿಡ್ಬೇಕು ಅಂತ ಹೇಳಕ್ ಆಗಲ್ಲ, ಅದ್ರ ಬದಲಿಗೆ ಮಾಂಸ ಈ ರೀತಿ ಏನು ಮೀನು ಈ ರೀತಿ ಬೇರೆ ಉತ್ಪನ್ನಗಳಿಗೆ ನಾವು ಅಡಿಕ್ಟ್ ಆಗ್ಬೋದು. ಮತ್ತೆ ಇನ್ನೊಂದ್ ಏನಂತಂದ್ರೆ ಚಿಕನ್ ತಿಂದ್ರು ಕೂಡ ನಾವು ಆರೋಗ್ಯವಾಗಿರ್ಬೇಕಂತಂದ್ರೆ ಈಗ ಆಲ್ಮೋಸ್ಟ್ ಎಲ್ಲರೂ ವ್ಯಾಯಾಮ ಮಾಡುವಂತದ್ದು, ವಾಕಿಂಗ್ ಹೋಗುವಂತದ್ದು, ಈ ರೀತಿ ಬೇರೆ ಬೇರೆ ಜೀವನ ಕ್ರಮಗಳನ್ನ ಅನುಸರಿಸಿದ್ರೆ ಅದರಿಂದ ಉಂಟು ಮಾಡಬಹುದು. ಒಂದ್ ನಿಮಿಷ, ಯಾಕೆ ಅಂತಂದ್ರೆ ಆಲ್ರೆಡಿ ಚಿಕನ್ ಗೆ ಕೆಮಿಕಲ್ ಎಲ್ಲ ಮಿಕ್ಸ್ ಆಗ್ತಾ ಇದೆ. 30 ದಿನಕ್ಕೆ ಬರುವಂತಹ ಕೋಳಿಗಳು ಅಲ್ಲ, 35 ದಿನಕ್ಕೆ ಬರುವಂತಹ ಕೋಳಿಗಳು ಬೇಗ ಬರುವಂತೆ ಮಾಡ್ತಾ ಇದ್ದಾರೆ ಅಂತ ಅಂದ್ರೆ ಸಾಕಷ್ಟು ಕೆಮಿಕಲ್ ಗಳನ್ನ ಇಲ್ಲಿ ಬಳಕೆ ಮಾಡ್ತಾ ಇದ್ದಾರೆ. ಇದು ಮನುಷ್ಯನ ದೇಹಕ್ಕೆ ಏನಾದ್ರೂ ಸೇರ್ಕೊಂಡ್ರೆ ನಿಜಕ್ಕೂ ಸಾಕಷ್ಟು ತೊಂದರೆಗಳು ಎದುರಾಗೋದಂತೂ ಖಚಿತ. ಜೊತೆಗೆ ಕಿಡ್ನಿ ಸಮಸ್ಯೆ, ಹೀಗೆ ಸಾಕಷ್ಟು ಸಮಸ್ಯೆಗಳು ಬರುತ್ತೆ ಅಂತ ಹೇಳ್ತಿದಾರಲ್ಲ, ಹಾಗಾದ್ರೆ ಇದನ್ನ ಬ್ಯಾನ್ ಮಾಡ್ಬಿಡ್ತಾರಂತ ಅಥವಾ ಹೇಗೆ ಅಂತ?
ಕೋಳಿ ಒಂದು ಜೀವನ ಕ್ರಮದಲ್ಲಿ ಆಹಾರ ಪದ್ಧತಿ ಆಗಿರೋದ್ರಿಂದ ಅದನ್ನ ಬ್ಯಾನ್ ಮಾಡೋದು ತುಂಬಾ ಕಷ್ಟ. ಯಾಕಂತಂದ್ರೆ ನಾವು ಇತ್ತೀಚಿನ ದಿನಗಳಲ್ಲಿ ಆಹಾರ ಸೇವನೆ ಮಾಡ್ತಾ ಇರೋದ್ರಲ್ಲೂ ಕೂಡ ಕೆಮಿಕಲ್ ಜಾಸ್ತಿ ಬಳಸ್ತಾ ಇರ್ತಾರೆ, ಮತ್ತೆ ಅದ್ರಲ್ಲಿ ನಾವು ಆಹಾರವನ್ನ ಸೇವನೆ ಮಾಡೋದ್ರಿಂದ ಅದರಲ್ಲೂ ಕೂಡ ಸಮಸ್ಯೆಗಳಾಗ್ತವೆ ಅನ್ನೋದು ಒಂದು ಅರಿವು ಇರುತ್ತೆ. ಆದ್ರೆ ಈ ಕೋಳಿಯನ್ನ ತಿನ್ನೋದ್ರಿಂದ ಅದನ್ನ ತಿಂದುಬಿಟ್ಟು ಹಾಗೆ ನಾವು ಅದನ್ನ ಯಾವ ರೀತಿ ಅದನ್ನ ಎಷ್ಟನ್ನು ತೆಗಿಬೇಕು ಅನ್ನೋದ್ರಿಂದ ಗೊತ್ತಾಗ್ಲಿಲ್ಲ ಅಂತಂದ್ರೆ ಅದರಿಂದ ಬೊಜ್ಜು ಬರೋದ್ರಿಂದ ಅದರಿಂದ ಸಮಸ್ಯೆ ಆಗುತ್ತೆ. ಒಂದು ಮತ್ತೆ ನಾವು ಈಗ ಔಷಧಿಗಳನ್ನ ಆಸ್ಪತ್ರೆಗಳಲ್ಲಿ ಔಷಧಿಗಳನ್ನ ತಗೊಂಡ್ರು ಕೂಡ ನಾವು ಅದರಿಂದ ದಪ್ಪ ಆಗ್ತಾರೆ, ಅದರಿಂದ ಸಮಸ್ಯೆಗಳಾಗ್ತವೆ. ಆಲ್ಮೋಸ್ಟ್ ಸಾಕಷ್ಟು ಈ ರೀತಿ ವರದಿಗಳು ಬರ್ತಾ ಇರುತ್ತೆ. ಆದ್ರೆ ಆ ಏನು ಔಷಧಿಗಳನ್ನ ತಗೊಂಡಾದ್ಮೇಲೆ ಅದನ್ನ ಯಾವ ರೀತಿ ನಾವು ಅದನ್ನ ಹೋಗಿಸ್ಬೇಕು, ಅದರಿಂದ ಸಮಸ್ಯೆ ಆಗೋದನ್ನ ಯಾವ ರೀತಿ ತಡೆಗಟ್ಟಬೇಕು ಅನ್ನೋದನ್ನ ಫಸ್ಟ್ ನಾವು ತಿಳ್ಕೊಂಡ್ರೆ ಇದು ಅನುಕೂಲ ಆಗುತ್ತೆ. ಯಾಕಂದ್ರೆ ಓಕೆ, ಹಾಗೇನೆ ವಿಜ್ಞಾನಿಗಳು ಇಂತಹ ಒಂದು ಸ್ಫೋಟಕ ಮಾಹಿತಿಯನ್ನ ಕೊಟ್ಟಿದ್ದಾರಲ್ಲ, ಜೊತೆಗೆ ಯಾವ ರೀತಿಯಾಗಿ ಎಚ್ಚರಿಕೆಯಿಂದ ಇರಬೇಕು ಅಂತ ಏನಾದ್ರೂ ಹೇಳಿದಾರ? ಹೇಗೆ ಅದ್ರ ಬಗ್ಗೆ ಯಾವ್ದೋ ಆ ರೀತಿ ಮಾಹಿತಿ ಕೊಟ್ಟಿಲ್ಲ ಕಂಚನಾ. ಅದಂದ್ರೆ ನಾವೇ ಈಗ ಒಂದು ಕೋಳಿ ಬರುತ್ತೆ 35 ದಿವಸಕ್ಕೆ ಅಂತಂದ್ರೆ ಅದನ್ನ ಅವಾಯ್ಡ್ ಮಾಡ್ಬೇಕು. ಈಗ ಸಾಮಾನ್ಯ ನಾರ್ಮಲ್ ಆಗಿ ಬೆಳೆಸ್ತಾರಲ್ಲ ಆ ರೀತಿ ಕೋಳಿಗಳನ್ನ ತಿನ್ಬೇಕು, ಇಲ್ಲವರು ಮಾಂಸ ಕಡಿಕ್ತಾಗಬೇಕು, ಇಲ್ಲವರು ಫಿಶ್ ಗಳನ್ನ ತಿನ್ಬೇಕು. ಈ ರೀತಿ ಬೇರೆ ಬೇರೆ ಇಲ್ಲವರು ತರಕಾರಿಗಳಲ್ಲೂ ಈಗ ಎಷ್ಟೊಂದು ವೆಜಿಟೇಬಲ್ಸ್ನಲ್ಲೂ ಮಾಂಸಾಹಾರಿ ತರ ವೆಜಿಟೇಬಲ್ಸ್ ಈ ತರ ಬಂದಿರುತ್ತೆ. ಆ ರೀತಿ ಆಹಾರ ಪದ್ಧತಿನ ನಾವು ಅಳಿಸ್ಕೊಂಡ್ರೆ ಜೀವನ ಉತ್ತಮ ಅನ್ಸುತ್ತೆ. ಓಕೆ, ಇನ್ನು ಕೋಳಿ ಪ್ರಿಯರು ಏನಾದ್ರು ಹೇಳ್ತಾರಾ ಇದ್ರ ಬಗ್ಗೆ? ಓಕೆ, ಇತ್ತೀಚೆಗೆ ಕೋಳಿ ರೇಟ್ ಕೂಡ ಜಾಸ್ತಿ ಆಗಿತ್ತು, ಸೊ ಈ ವಿಚಾರ ಬೆಳಕಿಗೆ ಬಂದ ನಂತರ ಏನಾದ್ರೂ ಕೋಳಿ ರೇಟ್ ಅಲ್ಲಿ ಏನಾದ್ರೂ ಕಮ್ಮಿ ಆಗತ್ತೆ ಅಂತ ಅನ್ಸುತ್ತಾ? ಹೇಗೆ? ಖಂಡಿತವಾಗ್ಲೂ ಕಂಚನ. ಏನಂತಂದ್ರೆ ಈಗ ಒಂದು ಯಾವ್ದೇ ಒಂದು ಜನಗಳಿಗೆ ಒಂದ್ ರೀತಿ ಇಷ್ಟ ಸುದ್ದಿ ಬಿತ್ತರ ಆಗ್ತಿದ್ದಂಗೆ ಒಂದು ಒಂದು ಜನರಲ್ಲಿ ಒಂದು ಭಾವನೆ ಬರುತ್ತೆ. ಏನಂತಂದ್ರೆ ಕೋಳಿ ತಿಂದ್ರೆ ಮಕ್ಕಳಾಗಲ್ಲ ಅಂತಂದ್ರೆ ಎಷ್ಟೋ ಜನ ಈ ಕೋಳಿ ತಿನ್ನೋ ಬದಲು ಮಾಂಸ ತಿಂತಾರೆ. ಈ ರೀತಿ ಒಂದು ಭಾವನೆ ಬರೋದ್ರಿಂದ ಒಂದ್ ರೀತಿ ವೈರಲ್ ಆಗ್ಬಿಡುತ್ತೆ. ಈಗ ಈ ರೀತಿ ಕೋಳಿ ತಿಂದ್ರೆ ಮಕ್ಕಳಾಗಲ್ಲ ಅಂತ ಅಂದ್ರೆ ಒಬ್ಬರಿಂದ ಬಾಯಿಂದ ಬಾಯಿಗೆ ಮತ್ತೆ ಮಾಧ್ಯಮಗಳಲ್ಲಿ ಪ್ರಚಾರ ಆಗೋದ್ರಿಂದ ಸಾಕಷ್ಟು ಪ್ರಮಾಣದಲ್ಲಿ ಈ ರೀತಿ ಇದಾಗುತ್ತೆ. ಇದಾದ್ಮೇಲೆ ಈ ಒಂದು ಕೋಳಿ ಏನು ಕುಕ್ಕಟೋದ್ಯಮ ಇದೆ, ಇದಕ್ಕೆ ಸಾಕಷ್ಟು ಹೊಡೆತ ಬಿದ್ದೆ ಬೀಳುತ್ತೆ ಮತ್ತೆ ರೇಟ್ ಅಲ್ಲಿ ಭಾರಿ ವ್ಯತ್ಯಾಸ ಆಗುತ್ತೆ. ಓಕೆ, ಥ್ಯಾಂಕ್ ಯು ಮಂಜೇಗೌಡ ಅವರೇ ತಮ್ಮ ಡೀಟೇಲ್ಸ್ಗಾಗಿ.